ಜಾಗ್ವಾರ್ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ತುಂಬ ಭರವಸೆ ಹುಟ್ಟಿಸಿರೋ ಹೀರೋ ಯಾರಪ್ಪ ಅಂದರೆ ನಿಖಿಲ್ ಕುಮಾರ್ ಅವರು. ಜಾಗ್ವಾರ್ ಆದಮೇಲೆ ನೆಕ್ಸ್ಟ್ ಅವ್ರು ಯಾವ ಫಿಲಮ್ ಮಾಡ್ತಾ ಇದ್ದಾರೆ ಅಂತ ನಿಮಗೆಲ್ಲ ಕುತೂಹಲ ಇದ್ದೇ ಇದೆ. ಭರ್ಜರಿ ಫಿಲಮ್ ಡೈರೆಕ್ಟರ್ ಆದಂಥ ಚೇತನ್ ಅವ್ರ ಡೈರೆಕ್ಷನಲ್ಲಿ ನಿಖಿಲ್ ಅಭಿನಯ ಮಾಡೋದು ಕನ್ಫರ್ಮ್ ಆಗಿತ್ತು. ಮುಹೂರ್ತ ಕೂಡ ಆಗಿತ್ತು, ಆದರೆ ಅದು ಯಾವುದೋ ಕಾರಣದಿಂದ ಅದು ಅಲ್ಲಿಗೆ ನಿಂತು ಹೋಯಿತು. ಅದಾದಮೇಲೆ ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಸಿನಿಮಾದ ಡೈರೆಕ್ಟರ್ ಮಹೇಶ್ ರಾವ್ ಅವ್ರ ಜೊತೆ ನಿಖಿಲ್ ಗೌಡ ಅವರು ಆ್ಯಕ್ಟ್ ಮಾಡ್ತಾರೆ ಅಂತ ಸುದ್ದಿ ಆಗಿತ್ತು. ಇದೆಲ್ಲದ್ರ ಮಧ್ಯೆ ನಿಖಿಲ್ ಅವರು ದರ್ಶನ್ ಅವ್ರದ್ದು ಕುರುಕ್ಷೇತ್ರ ಫಿಲಮಲ್ಲಿ ಆ್ಯಕ್ಟ್ ಮಾಡೋದ್ರಲ್ಲಿ ಬ್ಯುಸಿ ಆಗೋದ್ರು. ಆದರೆ ಈಗ ಕುರುಕ್ಷೇತ್ರ ಫಿಲಮ್ ಶೂಟಿಂಗ್ನ ಕಂಪ್ಲೀಟಾಗಿ ಮುಗಿಸ್ ಬಂದಿರೋ ನಿಖಿಲ್ ಅವರು ಮುಂದಿನ ತಿಂಗಳು 5 ಅವ್ರ ಹೀರೋ ಆಗಿ ಆ್ಯಕ್ಟ್ ಮಾಡ್ತಿರೋ ಫಿಲಮ್ ಶೂಟಿಂಗ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಅಷ್ಟಕ್ಕೂ ಯಾರು ಈ ಫಿಲಮ್ ಡೈರೆಕ್ಟರ್ ಅಂತೀರಾ? ನಿಖಿಲ್ ಕುಮಾರ್ ಅವರು ನಾಯಕನಾಗಿ ಅಭಿನಯಿಸುತ್ತಿರುವ 2 ಚಿತ್ರಕ್ಕೆ ಭರ್ಜರಿ ಸಿದ್ಧತೆ ಶುರುವಾಗಿದೆ. ಈ ಸಿನಿಮಾನ ಎ ಹರ್ಷ ಅವರು ನಿರ್ದೇಶನ ಮಾಡ್ತಿದ್ದಾರೆ. ಸದ್ಯ ಸಿನಿಮಾದ ತಯಾರಿಯಲ್ಲಿ ನಿಖಿಲ್ ಅವರು ತುಂಬ ಬ್ಯುಸಿಯಾಗಿದ್ದಾರೆ. ಜಾಗ್ವಾರ್ ಸಿನಿಮಾ ಆದಮೇಲೆ ಪ್ರೇಕ್ಷಕರ ಅಭಿಪ್ರಾಯವನ್ನು ಸೀರಿಯಸ್ ಆಗಿ ತಗೊಂಡಿರೋ ನಿಖಿಲ್ ಅವರು ಈ ಬಾರಿ ಕನ್ನಡಿಗರಿಗೆ ಇಷ್ಟ ಆಗೋ ಥರ ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದೆನೆ ಆಯ್ಕೆ ಆಗಿದ್ದಂಥ ರಿಯಾ ನಲ್ವಾಡೆ ಅವರು ಈ ಫಿಲಮ್ಗೆ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ರಾಜ್ಕುಮಾರ ಫಿಲಮಲ್ಲಿ ಪುನೀತ್ ಅವರ ತಂದೆಯಾಗಿ ಆ್ಯಕ್ಟ್ ಮಾಡಿದಂಥ ಶರತ್ ಅವರು ಇಲ್ಲೂ ಕೂಡ ನಿಖಿಲ್ ಅವ್ರಿಗೆ ತಂದೆಯಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಚೆನ್ನಾಂಬಿಕಾ ಫಿಲ್ಮ್ಸ್ ಬ್ಯಾನರ್ನಲ್ಲಿ ಈ ಫಿಲಮ್ ಕೂಡ ನಿರ್ಮಾಣ ಆಗ್ತಾ ಇದ್ದು, ಕುಮಾರಸ್ವಾಮಿ ಅವರ ನಿರ್ಮಾಣದಲ್ಲಿ ಹೊರಬಂದಿರುವ ಅದ್ಭುತ ಚಿತ್ರಗಳ ಸಾಲಿನಲ್ಲಿ ಈ ಫಿಲಮ್ ಕೂಡ ಒಂದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ನೋಡಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ರಚಿತಾರಾಮ್ ಮಾತಾಡ್ತಿರೋದು. ನನ್ನ ಮೂವಿ ಅಪ್ಡೇಟ್ಸ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಫಿಲ್ಮಿ ಬೀಟ್.